ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಹೇಗಿದ್ದೀರಾ ಎಲ್ಲರೂ? ಕ್ಯೂ ಆ್ಯಂಡ್ ಎ ಸೆಷನ್ನ ನಾನು 2-3 ದಿವಸದಿಂದ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಸ್ವಲ್ಪ ಬಿಝಿ ಇದ್ದಿದ್ದರಿಂದ ಆಗಲಿಲ್ಲ. ಬನ್ನಿ, ಈಗ ತಡ ಮಾಡೋದು ಬೇಡ. ಯಾರ್ಯಾರು ಏನೇನು ಕ್ವೆಶನ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟು ಸುಗುಣ ಸಿ ಅವರು ಹಾಯ್ ಹೇಗಿದ್ದೀರಾ ಅಂತ ಕೇಳಿದ್ದಾರೆ. ಹಾಯ್ ಸುಗುಣ, ಹೇಗಿದ್ದೀರಾ? ಮಿಲನಾ ಎಂ ಅವರು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಹಾಯ್ ಮಿಲನಾ ಅವರೇ, ಹೇಗಿದ್ದೀರಾ? ಖಂಡಿತ ನನ್ನ ಸ್ಕಿನ್ ಕೇರ್ ವಿಡಿಯೋ ನಾನು ಮಾಡೇ ಮಾಡ್ತೀನಿ, ಯಾಕಂದರೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ. ಸದ್ಯದಲ್ಲೇ ಸ್ಕಿನ್ ಕೇರ್ ವಿಡಿಯೋನ ನಾನು ಮಾಡ್ತೀನಿ. ಸುಮೈತಾ ತಗಡಿ ಅವರು ಹಾಯ್ ಸಿಸ್ಟರ್, ಆರಾಮ? ನಾವು ಬೈಲ್ಹೊಂಗಲ್ ಅವರು, ನಿಮ್ಮ ಎಲ್ಲ ವಿಡಿಯೋಸ್ ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುಮೈತಾ, ಹೆಂಗದಿರಿ? ನನಗೂ ಖುಷಿ ಆಯಿತು ನೀವು ಬೈಲ್ಹೊಂಗಲ್ದವರು ಅಂತ ಕೇಳಿ. ನನ್ನ ಎಲ್ಲ ವಿಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹಿಂಗೆ ನೋಡ್ತಾ ಇರ್ರಿ, ಹಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಭಾಗ್ಯ ಕೆ ಎಮ್ ಅವರು ನೀವು ಯಾವ ಏರಿಯಾದಲ್ಲಿ ಇರೋದು ಅಂತ ಕೇಳಿದ್ದಾರೆ. ಹಾಯ್ ಭಾಗ್ಯ, ಹೇಗಿದ್ದೀರಾ? ನಾವು ಹೆಬ್ಬಾಳಲ್ಲಿರೋದು. ಕಾವೇರಿ ಅಂಬೋಜಿ ಅವರು ಹಾಯ್ ಸಿಸ್ಟರ್, ಹೇಗಿದ್ದೀರಾ? ನನ್ನ ಹೇರ್ ಫಾಲ್ ತುಂಬ ಆಗ್ತಾ ಇದೆ, ಏನಾದರೂ ಟಿಪ್ಸ್ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ. ಖಂಡಿತ ನಾನು ಹೇರ್ ಫಾಲ್ ಬಗ್ಗೆ ಒಂದು ವಿಡಿಯೋ ಸದ್ಯದಲ್ಲೇ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರೇಷ್ಮಾ ರಾಥೋಡ್ ಅವರು ಹಾಯ್ ಅಕ್ಕ ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ರೇಷ್ಮಾ, ಹೇಗಿದ್ದೀರಾ? ನಿಮ್ಮ ಕಮೆಂಟ್ಸ್ ಕೂಡ ನಾನು ಓದ್ತಾ ಇರ್ತೀನಿ. ಗಿರಿಜಾ ಗಿರಿಜಾಕೆ ಅವರು ಮಸಾಲೆ ಖಾರ ನಿಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ, ಫ್ರಾಮ್ ಗಿರಿಜಾ ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಗಿರಿಜಾ ಅವರೇ, ನಾನು ಮಸಾಲೆ ಖಾರ ರೆಸಿಪಿನ ಸದ್ಯದಲ್ಲೇ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ನನ್ನ ಪಲ್ಯಕ್ಕೆಲ್ಲ ಮಸಾಲೆ ಖಾರನೇ ಹಾಕ್ತಾ ಇರ್ತೀನಿ, ಆದರೆ ಕೆಲವೊಬ್ಬರಿಗೆ ಇವ್ರು ಏನು ಹಾಕ್ತಾ ಇದ್ದಾರೆ, ಮಸಾಲೆ ಖಾರ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಅದಕ್ಕಾಗಿ ನಾನು ಡೀಟೇಲ್ ಆಗಿ ಮಸಾಲೆ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಮುನಾ ಮುರಳಿ ಅವರು ಹಾಯ್ ಸಿಸ್ಟರ್, ನಿಮ್ಮ ಕನ್ನಡ ತುಂಬಾ ಇಷ್ಟ ಆಯಿತು, ನೀವು ತುಂಬಾ ಚೆನ್ನಾಗಿದ್ದೀರಾ, ನಿಮ್ಮ ರೆಗ್ಯುಲರ್ ಬ್ಯೂಟಿ ಟಿಪ್ಸ್ ಹೇಳಿ, ನಾನು ನಿಮ್ಮ ನೆಚ್ಚಿನ ತಂಗಿ ಯಮುನಾ ಅಂತ ಹೇಳ್ತಾ ಇದ್ದಾರೆ. ಸೋ ಸ್ವೀಟ್ ಯಮುನಾ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ನ ಓದಿ. ರೆಗ್ಯುಲರ್ ಬ್ಯೂಟಿ ಟಿಪ್ಸ್ ಅಂದರೆ ನಾನು ಹೆಚ್ಚಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಲಿ, ಹಾಗೆ ಫೇಸ್ ಸ್ಕ್ರಬ್ನ ನಾನು ಮಾಡ್ಕೊಳ್ತಾ ಇರ್ತೀನಿ. ಮನೇಲೇ ಇರುವಂಥ ಬಾಳೆಹಣ್ಣು ಮತ್ತು ಆಲೂಗಡ್ಡೆ, ಸೌತೆಕಾಯಿ ಈ ಥರ ನಾನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ನಾನು ಮಾಡ್ಕೊಳ್ತಾ ಇರ್ತೀನಿ. ಅದನ್ನೆಲ್ಲ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಕಾವೇರಿ ಅಂಬೋಜಿ ಅವರು ಹಾಯ್ ಸಿಸ್ಟರ್, ಹೇಗಿದ್ದೀರಾ? ನನ್ನ ಹೇರ್ ಭಾಳ ಉದುರ್ತಾ ಇದೆ, ಏನಾದರೂ ಟಿಪ್ಸ್ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ. ಹೇರ್ ಫಾಲ್ಗೆ ಕೆಲವೊಂದು ಸಾರಿ ನಮ್ಮ ಬಾಡೀಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಕೂಡ ಆಗಿರುತ್ತೆ, ಆ ರೀಸನ್ಗೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಒಳ್ಳೆ ಫುಡ್ಡನ್ನು ಕೂಡ ತೊಗೋಬೇಕಾಗುತ್ತೆ, ಹಾಗೆ ಹೇರ್ ಕೇರನ್ನು ಚೆನ್ನಾಗಿ ಮಾಡ್ಕೋಬೇಕು ನೀವು. ಲಕ್ಷ್ಮೀ ಎಸ್ ಅವರು ನೀವು ನೋಡೋಕ್ಕೆ ವಿನಯಾ ಪ್ರಸಾದ್ ಥರ ಇದ್ದೀರಾ ಅಂತ ಹೇಳಿದ್ದಾರೆ. ಹಾಯ್ ಲಕ್ಷ್ಮೀ ಅವರೇ, ಹೇಗಿದ್ದೀರಾ? ಥ್ಯಾಂಕ್ ಯು, ವಿನಯಾ ಪ್ರಸಾದ್ ಅವ್ರ ಥರ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಜಗದೀಶ್ ಸೂಪರ್ ಅವರು ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಟೆಂಪಲ್ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು, ನಾನು ಹೋಗಿದ್ದೆ, ಬಟ್ ಅಲ್ಲೇ ಪೀರಿಯಡ್ಸ್ ಆಗೋದೇ ಏನಾಗುತ್ತೆ ತಿಳಿಸಿ ಪ್ಲೀಸ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲದೆ ಆಗಿದೆ ಅಂದಮೇಲೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಅದೆಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದರೆ ನಿಮಗೆ ಏನಾದರೂ ಸಿಂಪ್ಟಮ್ಸ್ ಇದ್ದು ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ದಯಾನಂದ್ ದಯಾ ಅವರು ಹೊಸ ರೇಷ್ಮೆ ಸೀರೆಗಳನ್ನ ಫಂಕ್ಷನ್ಗೆ ಉಟ್ಟ ನಂತರ ಹೇಗೆ ಸ್ಟೋರ್ ಮಾಡಿ ಇಡಬೇಕು ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ. ಫಂಕ್ಷನ್ಗೆ ಹೋಗಿ ಬಂದಮೇಲೆ ರೇಷ್ಮೆ ಸೀರೆ ಮತ್ತು ಬ್ಲೌಸ್ನ ನಾವು ಒಂದು 10-15 ನಿಮಿಷ ಆದರೂ ಎಳೆ ಬಿಸಿಲಿಗೆ ಹಾಕಿ ತೆಗಿಬೇಕು, ಇಲ್ಲಾಂದರೆ ಸ್ವೆಟ್ಟಿಂಗ್ ಆಗೇ ಆಗಿರುತ್ತೆ ಖಂಡಿತ, ಅದೆಲ್ಲ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ಒಂದು 10-15 ನಿಮಿಷ ಬಿಸಿಲಿಗೆ ಹಾಕಿ ತೆಗೆದ್ರೆ ಸೀರೆ ಮತ್ತು ಬ್ಲೌಸು ಫ್ರೆಶ್ ಆಗಿರುತ್ತೆ. ರಂಜಿತಾ ಎಡಮೊಗ್ಗಿ ಅವರು ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಪ್ಲೀಸ್, ಬೇರೆ ರೆಮಿಡಿ ತೋರಿಸ್ಕೊಡಿ, ಆಲ್ರೆಡಿ ಇರೋ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಖಂಡಿತ ರಂಜಿತಾ ಅವರೇ, ಒಂದೊಂದೇ ನಾನು ಅದೇ ಸ್ಕಿನ್ ಕೇರ್ ಆಗಲಿ ಸ್ವಲ್ಪ ಡಯೆಟ್ ಪ್ಲ್ಯಾನ್ದು ತೋರಿಸ್ಕೊಡಿ ಅಂದಿದ್ದಾರೆ, ಹಾಗೆ ಅದ್ರ ಜೊತೆಗೆ ವೆಯ್ಟ್ ಲಾಸ್ದು ಇನ್ನೊಂದು ವಿಡಿಯೋ ಮಾಡಿ ತೋರಿಸಿ ಅಂತ ಇದ್ದೀರಾ. ಖಂಡಿತ ತೋರಿಸ್ಕೊಡ್ತೀನಿ ರಂಜಿತಾ ಅವರೇ ಮುಂದಿನ ವಿಡಿಯೋದಲ್ಲಿ. ಶಿವ ಶಿವ ಅವರು ಹೆಲ್ತ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದನ್ನು ಕೂಡ ಮಾಡ್ತೀನಿ, ತುಂಬಾ ವಿಡಿಯೋಸ್ ನಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದಾದ್ಮೇಲೆ ಒಂದು ಎಲ್ಲ ಮಾಡಿ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೋಕೇಶ್ ಲೋಕೇಶ್ ಬಿ ಅವರು ನಿಮ್ಮ ಫ್ಯಾಮಿಲಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಚಿಕ್ಕ ಮಗ ಅಂತೂ ಯಾವಾಗಲೂ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ, ದೊಡ್ಡವನು ಕಾಣಿಸ್ಕೊಳ್ತಾ ಇರ್ತಾನೆ ಅವಾಗವಾಗ ಯಾವಾಗಲಾದರೂ, ಆದರೆ ಹಸ್ಬೆಂಡ್ ಮಾತ್ರ ಇನ್ನೂ ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನೋಡೋಣ, ಅವ್ರು ಯಾವಾಗಲಾದರೂ ಮನಸ್ಸು ಮಾಡಿದರೆ ತೋರಿಸ್ತೀನಿ, ನನ್ನ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮ್ಮ ಜೊತೆ. ಶ್ವೇತಾ ಉಮೇಶ್ ಅವರು ಮನೆ ಕೆಲಸ ತುಂಬ ಇರುತ್ತೆ ಮತ್ತು ಒಬ್ಬರೇ ಮಾಡ್ತೀರಾ, ಈ ಬ್ಯುಸಿಲಿ ಯೂಟ್ಯೂಬ್ ವ್ಲಾಗ್ ಮಾಡ್ತೀರಾ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ.
ಹೌದು ಶ್ವೇತಾ, ಖಂಡಿತ ತುಂಬಾನೇ ಬಿಸಿ ಇರ್ತೀನಿ. ಯಾಕಂದರೆ ನಿಮಗೆ ಗೊತ್ತು ಹೌಸ್ ವೈಫ್ ಅಂದಮೇಲೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ. ನನಗೆ ಮಧ್ಯಾಹ್ನ, ನಿಜ ಹೇಳಬೇಕು ಅಂದರೆ ನನಗೆ ಮಧ್ಯಾಹ್ನ 3ವರೆಗೂ ಮನೆ ಕೆಲಸ ಮುಗಿಯೋದೇ ಇಲ್ಲ. ಯಾಕಂದರೆ ಹಸ್ಬೆಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಾನು ಫ್ರೀ ಆಗೋದೇ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿವರೆಗೂ ನನಗೆ ಒಂಚೂರು ಫ್ರೀ ಇರೋದಿಲ್ಲ. ಈಗಲೂ ನಾನು ವಿಡಿಯೋ ಮಾಡ್ತಾ ಇರೋದು ಸಂಜೆ 7 ಗಂಟೆ ಆಗಿದೆ. ಯಾಕಂದರೆ ನಾನು ಮತ್ತೆ ಸಂಜೆ ಕೆಲಸ ಮುಗಿಸ್ಕೊಂಡು ಈಗ ನಾನು ವಿಡಿಯೋ ಮಾಡ್ತಾ ಇರೋದು. ಅಷ್ಟು ನನಗೆ ಯಾಕಂದರೆ ಟೈಮೇ ಸಿಗಲ್ಲ. ಯಾಕಂದರೆ ಮನೆ ಕೆಲಸ ಎಲ್ಲ ಪೂರ್ತಿ ನಾನೇ ಮಾಡೋದು. ನೀವೇ ನೋಡಿದ್ದೀರಾ ಹೋಮ್ ಟೂರಲ್ಲೆಲ್ಲ ಮನೆ ಸ್ವಲ್ಪ ದೊಡ್ಡದಾಗಿದೆ. ಮತ್ತು ಹೇಗೆ ಕ್ಲೀನ್ ಇಡ್ತೀರಾ ಅಂತ ಕೇಳ್ತೀರಾ. ಅಷ್ಟು ಕ್ಲೀನಾಗಿ ಇಡಬೇಕು ಅಂದರೆ ನನಗೆ ಟೈಮ್ ಸಾಲೋದೇ ಇಲ್ಲ. ಯಾಕಂದರೆ ಎಲ್ಲ ಒಂದು ನಾವು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡುವಷ್ಟೊತ್ತಿಗೆ ಕಿಚನ್ ಗಲೀಜಾಗಿರುತ್ತೆ, ಅಲ್ಲಿ ಇಲ್ಲಿ ಧೂಳಾಗಿರುತ್ತೆ, ಅದನ್ನು ಒರೆಸ್ಕೋಬೇಕು. ಏನೋ ಒಂದು ಒರೆಸ್ತಾನೆ ಇರಬೇಕು, ಕ್ಲೀನ್ ಮಾಡ್ತಾನೆ ಇರಬೇಕು. ಒಂದೇ ಸಾರಿ ಕ್ಲೀನ್ ಮಾಡೋಣ ಅಂದರೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಆಗೋದೇ ಇಲ್ಲ. ಯಾಕಂದರೆ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾನೆ ಇರ್ತೀನಿ, ಒಂದೇ ಸಾರಿ ನನಗೆ ಆಗೋದಿಲ್ಲ. ಹಾಗಾಗಿ ನನಗೆ ವಿಡಿಯೋಸು ಮಾಡೋದು ಸ್ವಲ್ಪ, ಮನೆ ಕೆಲಸನೂ ಮಾಡೋದು ಕಷ್ಟ ಅಂತ ಅಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ನಾನು ಯಾಕಂದರೆ ನಾನು ಯೂಟ್ಯೂಬ್ ಕೆಲಸನ ಯಾವತ್ತೂ ನನಗೆ ಕಷ್ಟ ಅಂತ ಅಂದ್ಕೊಂಡೇ ಇಲ್ಲ. ಯಾಕಂದರೆ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದೊಂದು ಸಾರಿ ಅನಿಸ್ತಾ ಇರುತ್ತೆ, ಅಯ್ಯೋ ನಂಗೆ ಇನ್ನೊಂದು 24 ಅವರ್ಸ್ ಜೊತೆ ಇನ್ನೊಂದು 2 ಅವರ್ಸ್ 3 ಅವರ್ಸ್ ಎಕ್ಸ್ಟ್ರಾ ಇದ್ದರೆ ನಾನು ಇನ್ನೂ ಏನೋ ಮಾಡ್ತಾ ಇದ್ದೇನೋ ಅಂತ ಅನಿಸ್ತಾ ಇರುತ್ತೆ ನನಗೆ. ಯಾಕಂದರೆ ನನಗೆ ಏನು ಕಷ್ಟ ಅಂತ ಅನಿಸಲ್ಲ, ಟೈಮ್ ಸಿಗ್ತಾ ಇಲ್ಲ, ಟೈಮ್ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ ಅಷ್ಟೇ. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಎಲ್ಲರೂ ಡೈಲಿ ವ್ಲಾಗ್ ಮಾಡ್ಯಕ್ಕ ಮಾಡ್ಯಕ್ಕ ಅಂತ. ನನಗೂ ತುಂಬ ಆಸೆ ಆಗ್ತಾ ಇರುತ್ತೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ. ಏನು ಮಾಡೋದು, ಅದೇ ಹೇಳಿದ್ದಲ್ಲ, ಸ್ವಲ್ಪ ಟೈಮಿಂಗ್ ನನಗೆ ಕಮ್ಮಿ ಸಿಗ್ತಾ ಇರೋದ್ರಿಂದ ನಾನು 2 ಡೇಸ್ಗೊಂದ್ಸಾರಿ 3 ಡೇಸ್ಗೊಂದ್ಸಾರಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡೋಣ ಮುಂದೆ ಡೈಲಿ ವ್ಲಾಗ್ನೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಕ್ಷಿತಾ ಮಂಜಪ್ಪ ಅವರು ಫುಲ್ ಡೇ ರುಟೀನ್ ವ್ಲಾಗ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ರಕ್ಷಿತಾ ಅವರೇ, ಹೇಗಿದ್ದೀರಾ? ತುಂಬ ದಿವಸ ಆಯಿತು ನೀವು ಕೇಳ್ತಾ ಇದ್ದೀರಾ. ಖಂಡಿತ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ನನಗೆ ಟೈಮಿಂಗ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಫುಲ್ ಡೇ ಅಂದರೆ ಈಗ ಸ್ಮಾಲ್ ಸ್ಮಾಲ್ ರೆಸಿಪಿ ಎಲ್ಲ ಹಾಕೋಕ್ಕೇನು ತೊಂದರೆ ಇಲ್ಲ, ಯಾಕಂದರೆ ಫುಲ್ ಡೇದು ಕೇಳ್ತಾ ಇದ್ದೀರಾ. ಫುಲ್ ಡೇ ಅಂದರೆ ಸ್ವಲ್ಪ ಅದು ಕೆಲಸ ಜಾಸ್ತಿ ಇರುತ್ತೆ ಫುಲ್ ಡೇದು ತೋರಿಸೋಕ್ಕೆ. ಅದನ್ನು ಕೂಡ ನಾನು ಸ್ವಲ್ಪ ಟೈಮ್ ಆಗ್ಬೋದು, ಆದರೆ ಖಂಡಿತವಾಗ್ಲೂ ನಾನು ಫುಲ್ ಡೇ ರುಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ. ಆಶಾ ಆನಂದ್ ಶಾ ಅವರು, ಮ್ಯಾಮ್ ನಿಮ್ಮ ಮನೆ ವಿಂಡೋ ಸ್ಕ್ರೀನ್ ಬಗ್ಗೆ ತಿಳಿಸಿ ಆ್ಯಂಡ್ ಪ್ರೈಸ್ ಬಗ್ಗೆ ತಿಳಿಸಿ ಆ್ಯಂಡ್ ನಿಮ್ಮ ದೇವರ ಬಾಗಿಲ ಮೇಲೆ ಇರುವ ಬಸವಣ್ಣನವರ ಫೋಟೋ ಪ್ರೈಸ್ ತಿಳಿಸಿ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಹಾಯ್ ಆಶಾ ಆನಂದ್ ಶಾ ಅವರೇ, ಹೇಗಿದ್ದೀರಾ? ನಾವು ಕರ್ಟನ್ಸ್ನ ಮನೆ ಕಟ್ಟಿಸಿದಾಗ 3.5 ವರ್ಷದ ಹಿಂದೆ ಆರ್ಡ್ರ್ ಕೊಟ್ಟು ನಾವು ಸ್ಟಿಚ್ ಮಾಡಿಸಿದ್ವಿ. ನನಗೆ ಪ್ರೈಸ್ ಗೊತ್ತಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹಸ್ಬೆಂಡ್ನ ಕೇಳಿ ನಾನು ನಿಮಗೆ ಹೇಳ್ತೀನಿ, ಇಲ್ಲಾಂದರೆ ಕಮೆಂಟಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಎಷ್ಟಾಗಿದೆ ಪ್ರೈಸ್ ಅಂತ. ಒಂದೇ ಸಾರಿ ನಾವು ಸ್ಟಿಚ್ ಮಾಡಿಸಿದ್ವಿ, ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾವು ಹೊರಗಡೆ ಶಾಪ್ಗೆ ಹೋದಾಗ ಎಲ್ಲ ಫುಲ್ ನಾವೇ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ ಬಂದಿದ್ವಿ. ಅವ್ರು ಬಂದು ಎಲ್ಲ ಮೆಜರ್ಮೆಂಟ್ ತೊಗೊಂಡು 1 ವೀಕಲ್ಲಿ ನಮಗೆಲ್ಲ ಸೆಟ್ ಮಾಡಿಕೊಟ್ಟಿದ್ರು. ಪ್ರೈಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನೆಕ್ಸ್ಟ್ ನಿಮಗೆ ಕಮೆಂಟಲ್ಲಿ ಹೇಳ್ತೀನಿ ಎಷ್ಟು ಅಂತ. ನನಗೆ ಬಸವಣ್ಣನವರ ಫೋಟೋದು ಪ್ರೈಸ್ ಎಷ್ಟು ಅಂತ ಕೇಳಿದ್ದೀರಾ? ಮೋಸ್ಟ್ಲಿ 1200 ಆಗಿದೆ ಅಂತ ಅನಿಸುತ್ತೆ. ಚೇತನ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮದು ಮ್ಯಾರೇಜ್ ಫೋಟೋ ವ್ಲಾಗ್ ಮಾಡಿ ಅಕ್ಕ, ಹಾಗೆ ನಿಮ್ಮ ಹಸ್ಬೆಂಡ್ ಮನೆಯದು ವ್ಲಾಗ್ ಮಾಡಿ, ಹೌ ಆರ್ ಯು ಅಕ್ಕ ಅಂತ ಕೇಳಿದ್ದಾರೆ. ಹಾಯ್ ಚೇತನ, ಹೇಗಿದ್ದೀರಾ? ನಿಮ್ಮ ಕಮೆಂಟ್ಸ್ ಕೂಡ ನಾನು ಓದ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ. ಕೆಲವೊಬ್ರು ಕಮೆಂಟ್ಸ್ ಹೇಗೆ ಮಾಡ್ತಿರ್ತಾರೆ ಅಂದರೆ, ನನಗೆ ಅವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ನನಗೆ ಆ ಥರ ನನಗೆ ಕ್ಲೋಸ್ ಫ್ರೆಂಡ್ಸ್ ಥರ ಅನಿಸ್ತಾರೆ, ಕೆಲವೊಬ್ರು ನನ್ನ ಸ್ವಂತ ತಂಗಿ ಥರ ಅನಿಸ್ತಾರೆ. ಆ ಥರ ಪ್ರತಿ ವಿಡಿಯೋಗೆ ನನಗೆ ಅವ್ರ ಕಮೆಂಟ್ಸ್ ಮಿಸ್ ಮಾಡೋದಿಲ್ಲ, ನನಗೆ ತುಂಬ ಖುಷಿ ಅನಿಸುತ್ತೆ. ಅವ್ರ ಹೆಸರು ಕೂಡ ನನಗೆ ಗೊತ್ತಾಗ್ಬಿಟ್ಟಿದೆ, ಅಷ್ಟು ನನಗೆ ಪ್ರತಿ ವಿಡಿಯೋಗೂ ಅಷ್ಟು ಎನ್ಕರೇಜ್ ಮಾಡ್ತಾರೆ, ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾ ಇರ್ತಾರೆ. ಅದರಲ್ಲಿ ಚೇತನ ಅವ್ರು ಕೂಡ ಒಬ್ಬರು, ಹಾಗೆ ಆಶಾ ಆನಂದ್ ಶಾ, ಹಾಗೆ ಶ್ವೇತಾ ಉಮೇಶ್, ತುಂಬ ಜನ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ ಎಲ್ಲರೂ ಕಮೆಂಟ್ಸ್ ನೋಡಿ. ಇವರು ನಿಮ್ಮ ಮ್ಯಾರೇಜ್ ಫೋಟೋ ವ್ಲಾಗ್ ಮಾಡಿ ಅಂದಿದ್ದಾರೆ. ಖಂಡಿತ ಚೇತನ ಮಾಡ್ತೀನಿ, ಸದ್ಯದಲ್ಲೇ ಮ್ಯಾರೇಜ್ ಫೋಟೋ ವ್ಲಾಗ್ ನಾನು ಮಾಡ್ತೀನಿ ಚೇತನ ಅವರೇ. ಹಾಗೆ ನಿಮ್ಮ ಹಸ್ಬೆಂಡ್ ಮನೆಯದು ವ್ಲಾಗ್ ಮಾಡಿದ್ದಾರೆ. ನಾ ಹಸ್ಬೆಂಡ್ ಮನೆ ಇರೋದು ಗೋಕಾಕ್ ಪಕ್ಕ ಒಂದು ಹಳ್ಳಿ. ನೋಡೋಣ, ಆ ಕಡೆ ಈಗ ರಜೆ ಊರಿಗೆ ಹೋದಾಗ ನಾನು ಖಂಡಿತ ಹಳ್ಳಿ ಹೇಗಿದೆ ನಮ್ಮ ಅತ್ತೆ ತೋರಿಸ್ತೀನಿ. ಹಾಗೆ ಹಸ್ಬೆಂಡ್ ಹಳ್ಳಿ ಮನೆ, ಅವ್ರು ಬೆಳೆದಿರೋ ಊರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹವಾರಿ ಅಕ್ಕ ಅಂತ ಹೇಳಿದ್ದಾರೆ. ಹಾಯ್ ಚೇತನ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಮೃತ ಪತ್ತಾರ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಮದುವೆ ಆಗಿ 1 ವರ್ಷ ಆಯಿತು, ಮೈಸೂರಿಗೆ ಬಂದು 1 ವರ್ಷ ಆಯಿತು ಸೌಮ್ಯ? ಫ್ರಾಮ್ ಅಮೃತ ಪತ್ತಾರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಮೃತ ಅವರೇ, ಹೇಗಿದ್ದೀರಾ? PUC ಮುಗಿದ್ಮೇಲೆ ನನ್ನ ಮ್ಯಾರೇಜ್ ಫಿಕ್ಸ್ ಆಯಿತು.
ಸೊ ನಾನು ಡಿಗ್ರಿ ಕೂಡ ಅಡ್ಮಿಷನ್ ಮಾಡಿಸಿದ್ದೆ. ನನ್ನ ಮ್ಯಾರೇಜು ಆಯಿತು, ಹಸ್ಬೆಂಡ್ ಹೇಳಿದರು ನೀನು ಡಿಗ್ರಿನ ಕಂಪ್ಲೀಟ್ ಮಾಡು ಅಂತ. ಆ ಟೈಮಲ್ಲಿ ನಾನು ಮೈಸೂರಿಗೆ ಇನ್ನೂ ಬಂದಿರಲಿಲ್ಲ, ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಮೈಸೂರಿಗೆ ಬಂದು ಟೋಟಲಾಗಿ 12 ವರ್ಷ, ನಾನು 12 ವರ್ಷದಿಂದ ನಾನು ಮೈಸೂರಲ್ಲೇ ಇದ್ದೀನಿ. ಆದರೆ ಡಿಗ್ರಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಆವಾಗವಾಗ ಬರ್ತಿದ್ದೆ ಹೋಗ್ತಿದ್ದೆ. ನಾನು 12 ಇಯರ್ಸಿಂದ ನಾನು ಮೈಸೂರಲ್ಲೇ ಇದ್ದೀನಿ. ಈಗ ಗಾಯತ್ರಿ ಬಾಬು ಅವರು, ಹಾಯ್ ಸಿಸ್ಟರ್, ಯು ಆರ್ ಮೋಸ್ಟ್ ಇಂಟೆಲಿಜೆಂಟೆಡ್. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು? ನಿಮ್ಮ ಎಲ್ಲ ವಿಡಿಯೋಸ್ ಯೂಸ್ಫುಲ್ ಆಗಿದೆ, ಕ್ಯಾರಿ ಆನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗಾಯತ್ರಿ, ಹೇಗಿದ್ದೀರಾ? ನಿಮ್ಮ ಕಮೆಂಟ್ ಕೂಡ ನಾನು ಪ್ರತಿ ವಿಡಿಯೋಸಲ್ಲೂ ನೋಡ್ತಾ ಇರ್ತೀನಿ, ತುಂಬ ಖುಷಿ ಆಗ್ತಾ ಇರುತ್ತೆ. ಯಾಕಂದರೆ ನೀವು ತುಂಬ ಎನ್ಕರೇಜ್ ಮಾಡ್ತಾ ಇರ್ತೀರ, ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇರ್ತೀರ, ತುಂಬ ಖುಷಿ ಆಗುತ್ತೆ ಗಾಯತ್ರಿ ಅವರೇ. ನಿಮ್ಮ ಎಲ್ಲ ವಿಡಿಯೋಸ್ ಯೂಸ್ಫುಲ್ ಅಂತ ಹೇಳ್ತಾ ಇದ್ದಾರೆ, ತುಂಬ ಥ್ಯಾಂಕ್ ಯು ಗಾಯತ್ರಿ. ಫ್ಯೂಚರ್ ಪ್ಲ್ಯಾನ್ ಅಂದರೆ ಎಲ್ರಿಗೂ ಇರೋ ಥರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆಯ ಒಂದು ಪೊಸಿಷನ್ ತರಬೇಕು, ಅದೊಂದು ದೊಡ್ಡ ಆಸೆ ನನಗೆ. ಅದ್ರ ಜೊತೆಗೆ ಯೂಟ್ಯೂಬಲ್ಲೂ ಕೂಡ ನಾನು ಎಲ್ರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋಸ್ನ ಮಾಡಬೇಕು. ಸದ್ಯಕ್ಕೆ ಇರೋ ಫ್ಯೂಚರ್ ಪ್ಲ್ಯಾನ್ ಅಂದರೆ ಇಷ್ಟೇ. ಜ್ಯೋತಿ ಜಿ ಅವರು, ಹಾಯ್ ಅಕ್ಕ, ನನಗೆ ಡ್ಯಾಂಡ್ರಫ್ ತುಂಬ ಇದೆ, ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜ್ಯೋತಿ, ಹೇಗಿದ್ದೀರಾ? ನಾನು ಲಾಸ್ಟ್ ವೀಡಿಯೋದಲ್ಲೇ ಡ್ಯಾಂಡ್ರಫ್ಗೆ ಹೋಮ್ ರೆಮಿಡಿ ಹೇಳಿದ್ದೀನಿ, ನೀವು ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಡ್ಯಾಂಡ್ರಫ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನಿಮಗೆ. ಸವಿರುಚಿಯ ಸೊಬಗು, ಲೈವ್ ಬನ್ನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್ಟರ್, ಹೆಂಗದಿರಿ? ತುಂಬ ಖುಷಿಯಾಯಿತು, ಯಾಕಂದರೆ ಇವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಲೈವ್ಗೆ ಬನ್ನಿ, ಲೈವ್ಗೆ ಬನ್ನಿ ಅಂತ. ಖಂಡಿತ ಬರ್ತೀನಿ ಸಿಸ್ಟರ್, ಯಾಕಂದರೆ ನನಗೂ ತುಂಬ ಆಸೆ ಇದೆ ಲೈವ್ಗೆ ಬರಬೇಕು ಅಂತ, ಆದಷ್ಟು ಬೇಗ ಬರ್ತೀನಿ. ಹಾಗೆ ಸವಿರುಚಿಯ ಸೊಬಗು ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಉತ್ತರ ಕರ್ನಾಟಕದ ಎಲ್ಲ ರೆಸಿಪೀಸ್ನೂ ಅವರು, ಯಾಕಂದರೆ ನನಗೂ ಕೂಡ, ನಾನು ಉತ್ತರ ಕರ್ನಾಟಕದಲ್ಲಿ ಬೆಳೆದ್ರೂ ಕೂಡ ನನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ರೆಸಿಪೀಸ್ ಇದೆ, ಅಂಥ ಎಲ್ಲ ರೆಸಿಪೀಸ್ನ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಸವಿರುಚಿಯ ಸೊಬಗುನ ನೋಡಬೇಕಾದ್ರೆ, ಯಾಕಂದರೆ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ರೆಸಿಪೀಸ್ನ. ಯಾಕಂದರೆ ಮೈಸೂರಿಗೆ ಬಂದಮೇಲೆ ನಾನು ಈ ಕಡೆಯದು ಸ್ವಲ್ಪ ಮಾಡ್ತಾ ಇರ್ತೀನಿ, ಊರ ಕಡೆಯದು ಸ್ವಲ್ಪ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಅದು ನನಗೆ ಗೊತ್ತಿಲ್ಲದೆ ಇರೋ ರೆಸಿಪೀಸ್ನ ನಾನು ಕೂಡ ಸವಿರುಚಿಯ ಸೊಬಗು ಚಾನಲಿಂದ ನೋಡಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಒಳ್ಳೆ ಚಾನಲ್ಲು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಮೇಘಾ ವ್ಲಾಗ್ಸ್ ಅವರು, ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು, ನೀವು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಕೇಳ್ತಾ ಇದ್ದಾರೆ. ಒಳ್ಳೆ ಕ್ವಶನ್ ಕೇಳಿದ್ದೀರಾ ಮೇಘಾ ಅವರೇ. ನಾನು ಮುಂಚೆ ಈ ಮನೆಗೆ ಬರೋಕ್ಕಿಂತ ಮುಂಚೆ ನಾವು ಕ್ವಾರ್ಟರ್ಸಲ್ಲಿ ಇದ್ವಿ. ಅಲ್ಲಿ ಏನಂದರೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ, ನಮ್ಮದು ತುಂಬ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇತ್ತು. ಒಂಥರ ನನಗೆ ಯಾವತ್ತೂ ನನಗೆ ಲೋನ್ಲಿನೆಸ್ ಥರ ಫೀಲ್ ಯಾವತ್ತೂ ಆಗ್ತಾ ಇರಲಿಲ್ಲ, ಯಾಕಂದರೆ ಸಂಜೆ ಆದರೆ ಫ್ರೆಂಡ್ಸ್ ಸಿಗ್ತಾ ಇದ್ರು ವಾಕ್ನಲ್ಲಿ, ಮತ್ತು ಏನೋ ಒಂಥರ ಅಲ್ಲಿ ಅಲ್ಲಿಯ ಒಂದು ವಾತಾವರಣ ಆ ಥರ ಇತ್ತು, ನನಗೆ ಯಾವತ್ತೂ ಬೋರ್ ಅನ್ನಿಸ್ತಾ ಇರಲಿಲ್ಲ, ಲೋನ್ಲಿನೆಸ್ ಥರ ಯಾವತ್ತೂ ಅನ್ನಿಸ್ತಾ ಇರಲಿಲ್ಲ. ನಾವು ಮನೆಗೆ ಈ ಕಡೆ ಶಿಫ್ಟ್, ಹೊಸ ಮನೆ ಕಟ್ಸ್ಕೊಂಡು ಈ ಕಡೆ ಬಂದಮೇಲೆ ಒಂಥರ ಏನೋ ಮನೆ ಕೆಲಸ ಮಾಡ್ತಾ ಇದ್ದೆ, ಆಯಿತು ಮುಗೀತು ಅಷ್ಟರಲ್ಲೇ, ಏನೋ ಥರ ಬೋರಿಂಗು ಅನಿಸ್ತಾ ಇತ್ತು. ಜೊತೆಗೆ ಇರೋ ಟೈಮೆಲ್ಲ ನಾನು ಬರೀ ಟಿ ವಿ ನೋಡೋದ್ರಲ್ಲಿ, ಹಾಗೆ ಫೋನಲ್ಲಿ ಮಾತಾಡೋದ್ರಲ್ಲೇ ಕಳೀತಾ ಇದ್ದೆ, ಅದು ಒಂದು ರೀಸನ್ ಆಯಿತು. ಹಾಗೆ ಮತ್ತು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಏನು ಮಾಡ್ತಾ ಇಲ್ವಲ್ಲ, ಏನು ಮಾಡಲಿಲ್ವಲ್ಲ, ಮನೆಯಲ್ಲೇ ಕೂತ್ಕೊಳ್ಳೋ ಥರ ಆಯ್ತಲ್ಲ ಅನ್ನೋ ಫೀಲಿಂಗ್ ಕೂಡ ನನಗೆ ಮುಂಚೆಯಿಂದನೂ ಇತ್ತು. ಸೊ ಹಾಗಾಗಿ ನಾನು ಏನಾದರೂ ಮಾಡೋಣ ಮಾಡೋಣ ಅಂತ ಅನಿಸ್ತಾ ಇತ್ತು. ಮತ್ತು ನಾನು ಫ್ರೀ ಇದ್ದಾಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಎಲ್ಲ ಕನ್ನಡ ಆಗಲಿ ಹಿಂದಿ ಆಗಲಿ ಎಲ್ಲ ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದ್ದೆ. ಆವಾಗ ನನಗೂ ಅನಿಸೋದು ನಾನು ಮಾಡ್ಬೋದಾ, ನಾನು ಮಾಡ್ತೀನ ಅಂತ ತುಂಬ ಸಾರಿ ಅನಿಸೋದು, ಹಾಗೆ ಅನಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತಾನೆ ಇದ್ದೆ, ನಾನು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದೆ. ಫೈನಲಿ ಶುರು ಮಾಡಿದೆ. ಈಗಲೇ ಎಲ್ಲರೂ ಅಂತ ಇರ್ತಾರೆ ನೀನು ಮಾಡಬೇಕು, ಯೂಟ್ಯೂಬ್ ಶುರು ಮಾಡಬೇಕು ಅಂತ ಇದ್ದೆ, ಫೈನಲಿ ಶುರು ಮಾಡಿದೆ, ಸಕ್ಸಸ್ ಕೂಡ ಆಯಿತು ಅಂತ ಇರ್ತಾರೆ, ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಾನು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಮಾಡಿದೆ, ಚಾನಲ್ ಶುರು ಆಯಿತು, ಬಟ್ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದೇ ಗೊತ್ತಿಲ್ವಲ್ಲ ಏನು, ಅದನ್ನು ಕೂಡ ನಾನು ಬರೀ ಹೆಚ್ಚು ಕಮ್ಮಿ ಒಂದು 3 ನಿಮಿಷನೂ 5 ನಿಮಿಷನೂ ನನ್ನ ಫಸ್ಟ್ ವಿಡಿಯೋ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅದನ್ನು ಎಡಿಟಿಂಗ್ ಮಾಡೋಕ್ಕೆ ನಾನು ಹೆಚ್ಚು ಕಮ್ಮಿ 1 ವಾರದ ಮೇಲೇ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಏನೂ ಗೊತ್ತಿರಲಿಲ್ಲ, ನಾನು ಇದನ್ನು ಎಡಿಟಿಂಗ್ನ ಒಂದು ಪ್ರೀ ಕೆ ಜಿಯಿಂದ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಏನೇನೂ ಗೊತ್ತಿರಲಿಲ್ಲ, ನನಗೆ ಖುಷಿಯಾಗುತ್ತೆ ಯಾಕಂದರೆ ಅಷ್ಟೆಲ್ಲ ಕಲಿತು ನಾನು ಮಾಡಿದ್ದು ಎಲ್ರಿಗೂ ತಲುಪ್ತಾ ಇದೆ, ಎಲ್ಲರೂ ಖುಷಿ ಪಡ್ತೀರಾ ನನ್ನ ವೀಡಿಯೋಸ್ ನೋಡಿ, ತುಂಬ ಖುಷಿಯಾಗುತ್ತೆ. ನಾನು ವೀಡಿಯೋಸ್ ಮಾಡ್ತಿದ್ದೀನ, ನಾನು ಎಡಿಟಿಂಗ್ ಮಾಡ್ತಿದ್ದೀನ ಅಂತ ನನಗೆ ನಂಬೋಕ್ಕಾಗೋದಿಲ್ಲ. ಸೊ ನಾನು ಯೂಟ್ಯೂಬ್ ಶುರು ಮಾಡಿದ್ದು ನನ್ನ ಒಂದು ಹಾಬಿ ಅಂತ ಅಂದ್ಕೊಳ್ಬೋದು, ಜೊತೆಗೆ ನನ್ನ ಖುಷಿ ಕೊಡೋ ಒಂದು ಕೆಲಸನೂ ಅಂದ್ಕೋಬೋದು ನೀವು. ಯಾಕಂದರೆ ನಾನು ತುಂಬ ಖುಷಿಯಾಗಿ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋಸ್ನ, ಆದರೆ ನನಗೆ ಡೈಲಿ ಮಾಡೋಕ್ಕೂ ಇಷ್ಟ, ಆದರೆ ನನಗೆ ಟೈಮಿಂಗ್ಸ್ ಆಗ್ತಾ ಇಲ್ಲ ಅಷ್ಟೇ.
ಥ್ಯಾಂಕ್ ಯು ಮೇಘಾ ಅವರೇ, ಒಳ್ಳೆ ಕ್ವಶನ್ನೇ ಕೇಳಿದ್ದೀರಾ. ಮೇಘಾ ವ್ಲಾಗ್ಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರಿಗೆ ಸಪೋರ್ಟ್ ಮಾಡಿ. ಸೋಹನ್ ಮಾನೆ ಅವರು, ನಿಮ್ಮ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ತಿಳಿಸಿ. ಐ ಆಮ್ ಸ್ನೇಹ, ನಾವು ಹುಬ್ಳಿ ಅವರು ಇರೋದು ಬೆಂಗಳೂರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ನೇಹ ಅವರೇ, ಹೆಂಗದಿರಿ? ಭಾಳ ಖುಷಿ ಆಯ್ತು ರೀ ನಂಗೆ ನೀವು ಹುಬ್ಳಿ ಅವ್ರು ಅಂತ ಕೇಳಿ. ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ 9 ವರ್ಷ ಗ್ಯಾಪು, ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಯಿತು. ಯಾಕಂದರೆ ಒಬ್ಬನೇ ಸಾಕು ಅಂತ ಅಂದ್ಕೊಂಡಿದ್ವಿ, ಹಾಗೆ ಆಮೇಲೆ ಮನೇಲಿ ಎಲ್ಲರೂ ಇರಲಿ ಇನ್ನೊಂದು ಇರಲಿ ಅನ್ನೋಕ್ಕೆ ಶುರು ಮಾಡಿದರು. ಸೊ ಹಾಗಾಗಿ ಇಬ್ಬರ ನಡುವೆ ತುಂಬ ಗ್ಯಾಪ್ ಆಯಿತು. ಸರಳ ಕುಕ್ಕಿಂಗ್ ಚಾನಲ್ನವರು, ಹಾಯ್ ಗುಡ್ ಈವ್ನಿಂಗ್, ನಿಮ್ಮ ಎಜುಕೇಷನ್ ಏನು, ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರಳ ಅವರೇ, ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಈಗ ಜಸ್ಟ್ 5 ಮಂತ್ಸ್ ಆಯಿತು. ನನ್ನ ಎಜುಕೇಷನ್, ನಾನು ಡಿಗ್ರಿ ಮಾಡಿದ್ದೀನಿ, ಬಿ ಎ ಆಗಿದೆ, ಬೆಳಗಾವಿಯ ಕೆ ಎಲ್ ಇಸ್ ಲಿಂಗರಾಜ್ ಕಾಲೇಜಲ್ಲಿ ನಂದು ಡಿಗ್ರಿ ಆಗಿದೆ. ನನ್ನ ಯೂಟ್ಯೂಬ್ ಜರ್ನಿ ಅಂತ ಹೇಳಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ಯೂಟ್ಯೂಬ್ ಶುರು ಮಾಡಿದ 3 ತಿಂಗಳಿಗೆ ನನ್ನ ಚಾನಲ್ ಸಕ್ಸಸ್ ಆಯಿತು. ಯಾಕಂದರೆ ನಾನು ಚಾನಲ್ ಶುರು ಮಾಡಿದಾಗ ನಾನು ನಿಜವಾಗ್ಲೂ ಅಷ್ಟು 1000 ಸಬ್ಸ್ಕ್ರೈಬರ್ಸ್ ಆಗ್ತಾರ ಅನ್ನುವಷ್ಟು ನನಗೆ ಕಾನ್ಫಿಡೆನ್ಸ್ ಇಲ್ಲ. ನಾನು ಯಾವಾಗಲೂ ಏನು ಲೆಕ್ಕಾಚಾರ ಆಗ್ತಾ ಇದ್ದೆ ಅಂದರೆ, ಅಯ್ಯೋ ತಿಂಗಳಿಗೆ 100 ಸಬ್ಸ್ಕ್ರೈಬರ್ ಆದರೂ ನನಗೆ 1 ವರ್ಷಕ್ಕೆ 1000 ಸಬ್ಸ್ಕ್ರೈಬರ್ ಆಗ್ಬೋದಾ ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದ್ದೆ. ನನಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನನಗೆ 3 ತಿಂಗಳಿಗೆ ನನ್ನ ಚಾನಲ್ ಸಕ್ಸಸ್ ಆಯಿತು ಅಂತ. ಜರ್ನಿ ಅಂದರೆ ತುಂಬ ದೊಡ್ಡ ಜರ್ನಿ ಏನಲ್ಲ, ಸ್ಮಾಲ್ ಜರ್ನಿ, ಈಗ 5 ಮಂತ್ಸ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಎಲ್ಲ ರೆಸ್ಪಾನ್ಸಸ್ನ ನೋಡಿ ನನಗೆ. ಸೊ ಹೀಗೆ ಇರಲಿ, ಹೀಗೆ ನಮ್ಮ ಯೂಟ್ಯೂಬ್ ಕುಟುಂಬ ದೊಡ್ಡದಾಗಿ ಬೆಳೀಲಿ ಅಂತ ತುಂಬ ಆಸೆ ಪಡ್ತೀನಿ. ಇವನ್ ಪೊಲೀಸ್, ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಬ್ಲೌಸ್ ಮತ್ತು ಸೀರೆ ಕವರ್ ಕ್ವಾಲಿಟಿ ಚೆನ್ನಾಗಿದೆಯಾ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಯ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಹಾಂ, ಚೆನ್ನಾಗಿದೆ, ನಾನು ಸೀರೆ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ. ಇದು ಬ್ಲೌಸ್ ಕವರು ಈ ಥರ ಬಂದಿದೆ, ನಾನು ಆಲ್ರೆಡಿ ಇದರಲ್ಲಿ ಬ್ಲೌಸ್ ಹಾಕಿಟ್ಟಿದ್ದೀನಿ ನೋಡಿ. ಇದರಲ್ಲಿ ನಾನೀಗ 1-8 ಬ್ಲೌಸ್ ಹಾಕಿಟ್ಟಿರ್ಬೋದು ಮೋಸ್ಟ್ಲಿ, ಇನ್ನೂ 3-4 ಬ್ಲೌಸ್ ಹಿಡಿಯೋಷ್ಟಿದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. 222 ಕೊಟ್ಟಿದ್ದೆ ಅಮೆಝಾನಲ್ಲಿ ನೋಡಿ, ಈ ಥರ ಇದೆ. ಹಾಗೆ ಸೀರೆನೂ ಅಷ್ಟೇ ನೋಡಿ, ಎಲ್ಲ ಜೋಡಿಸಿಟ್ಟಿದ್ದೀನಿ ರೇಷ್ಮೆ ಸೀರೆನ. ನಾನು ಮೇನು ಇದನ್ನು ಯಾಕೆ ತರಿಸಿದೆ ಅಂದರೆ ಸೀರೆ ಕವರ್ನ, ನಾನು ಕಬರ್ಡಲ್ಲಿ ಎಷ್ಟೇ ಚೆನ್ನಾಗಿ ಜೋಡಿಸಿಟ್ಟರೂ ಕೂಡ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಚೂರು ಮುಂದೆ ಒಂಥರ ಲೇಯರ್ ಬಂದಿರುತ್ತೆ ಧೂಳು ಧೂಳು. ಒಂದು ಬಟ್ಟೆಯಿಂದ ನೀವು ಒರೆಸಿದ್ರೆ ಒಂದು ಲೇಯರ್ ಧೂಳು ಅಂಟ್ಕೊಳ್ತಾ ಇರುತ್ತೆ. ನನಗೇನು ಅನಿಸೋದಂದರೆ ಈ ಧೂಳು ಸೀರೆ ಮೇಲೆ ಕೂತು ಕೂತು ಸುಮ್ಮನೆ ನಾವು ಫಂಕ್ಷನ್ಗೆಲ್ಲ ಹಾಕ್ಕೊಳ್ಳೋ ಚೆನ್ನಾಗಿರೋ ಸೀರೆ ಎಲ್ಲ ಹಾಳಾಗುತ್ತಲ್ಲ ಅಂತ ಯಾವಾಗಲೂ ಅನಿಸೋದು ನನಗೆ. ಸೊ ಹಾಗಾಗಿ ನಾನು ರೇರಾಗಿ ತುಂಬ ಕಾಸ್ಟ್ಲಿಯಾಗಿ ಇರೋ ಸೀರೆನ ಈ ಥರ ನಾನು ನೋಡಿ ಕವರಲ್ಲಿ ಹಾಕಿಟ್ಟಿದ್ದೀನಿ. ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ಯೂಸ್ ಆಗಿದೆ ಇದು. ಹಾಗೆ ನಾರ್ಮಲ್ ಸೀರೆನ ನಾನು ಹ್ಯಾಂಗರ್ ಹಾಕಿದ್ದೀನಿ, ಈ ಥರ ಸೀರೆನಷ್ಟೇ ನಾನು ಕವರ್ ಹಾಕಿದ್ದೀನಿ. ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಮೇನ್ ರೀಸನ್, ನನಗೆ ಕಬರ್ಡಲ್ಲಿ ಏನು ತೊಂದರೆ ಇರಲಿಲ್ಲ ಸೀರೆ ಇಡೋಕ್ಕೆಲ್ಲ, ಆದರೆ ಮೇನು ಧೂಳೆಲ್ಲ ಸುಮ್ಮನೆ ಕೂತು ಸೀರೆ ಹಾಳಾಗಬಾರ್ದು ಅಂತ ನಾನು ಈ ಕವರ್ನ ತರಿಸಿದ್ದು. ಅನುಜ ಅಕ್ಕೋಲ್ ಅವ್ರು ಕೇಳ್ತಾ ಇದ್ದಾರೆ, ವೈ ಆರ್ ಯು ಸೋ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಯೂಟ್ಯೂಬ್ ಚಾನಲ್ ಅಂತ. ಹಾಯ್ ಅನುಜ, ಹೇಗಿದ್ದೀರಾ? ನಿಮ್ಮ ಕಮೆಂಟ್ಸ್ ಕೂಡ ಓದ್ತಾ ಇರ್ತೀನಿ ನಾನು. ಸೋ ಇಂಟ್ರೆಸ್ಟೆಡ್ ಅಂದರೆ ಅದೇ ಮೇನ್ ರೀಸನ್ನು, ನನಗೆ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ. ಯಾಕಂದರೆ ನಾನು ಯೂಟ್ಯೂಬ್ ಅಂತ ಅಲ್ಲ, ನಾನು ಹಾಡು ಹಾಡ್ತೀನಿ. ಹಾಗೆ ನಾವು ಕ್ವಾರ್ಟರ್ಸಲ್ಲಿ ಇದ್ದಾಗ ಫ್ರೆಂಡ್ಸ್ ಸರ್ಕಲೆಲ್ಲ ಸೇರಿ ನಾವು ಡಾನ್ಸ್ ಮಾಡಿದ್ವಿ, ಡ್ರಾಮಾ ಮಾಡಿದ್ವಿ. ನಾನು ಸ್ಪೋರ್ಟ್ಸಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ನನಗೆ, ನಾನು ಎಲ್ಲ ಸ್ಪೋರ್ಟ್ಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಇಲ್ಲಿ ಬಂದಮೇಲೆ ನನಗೆ ಅದೆಲ್ಲ ಇರಲಿಲ್ಲ, ಏನಾದರೂ ಮಾಡಬೇಕು ಹೊಸದು ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಶುರು ಮಾಡಿದೆ, ನನಗೆ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ ಇದರಲ್ಲಿ. ಸೊ ಹಾಗಾಗಿ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಅನಿಸಿರ್ಬೋದು. ಶ್ವೇತಾ ಗಿರೀಶ್ ಅವ್ರು ಹೇಳ್ತಾ ಇದ್ದಾರೆ, ಡಯಟ್ ರುಟೀನ್ ಹೇಳಿ ನಿಮ್ಮದು ಅಂತ. ನಾನು ಡಯಟ್ ರುಟೀನ್ ಅಂತ ಏನೂ ಮಾಡೋದಿಲ್ಲ, ವಾಕ್ ಮಾತ್ರ ಮಿಸ್ ಮಾಡೋದಿಲ್ಲ. ಯಾಕಂದರೆ ನೀವು ಕೂಡ ಅಷ್ಟೇ, ದಪ್ಪ ಇದ್ದೀನಿ ವಾಕ್ ಮಾಡಬೇಕು, ಸಣ್ಣ ಇದ್ದವ್ರು ವಾಕ್ ಮಾಡಬಾರ್ದು ಅಂತ ಖಂಡಿತ ಅನ್ಕೋಬೇಡಿ. ದಪ್ಪ ಇರಲಿ ಸಣ್ಣ ಇರಲಿ ಎಲ್ಲ ಏಜ್ನವ್ರಿಗೂ ವಾಕ್ ಬೇಕೇ ಬೇಕು ಒಂದು ರೌಂಡು. ಯಾಕಂದರೆ ನಾವು ಹೆಲ್ದಿಯಾಗಿರ್ಬೇಕಂದ್ರೆ ವಾಕ್ ಬೇಕು. ಸಣ್ಣ ಕೆಲವೊಬ್ರು ಏನಂತಾರೆ, ಸಣ್ಣ ಇದ್ದರೆ ವಾಕ್ ಯಾಕೆ ಬೇಕು, ನಮ್ಗೆ ಇಷ್ಟೇ ಸಾಕು ಅಂತಾರೆ. ಅದು ತಪ್ಪು ಕಲ್ಪನೆ. ನನಗೆ ಕೆಲವೊಬ್ರು ಹೇಳ್ತಾರೆ ನಿನ್ಗೆ ಯಾಕೆ ಬೇಕು ವಾಕು ಅಂತ, ನಾನಿಲ್ಲ, ನಾನು ವಾಕ್ ಮಿಸ್ ಮಾಡೋದಿಲ್ಲ. ಯಾಕಂದರೆ ನಾವು ಸಣ್ಣ ದಪ್ಪ ಅಂತ ಅಲ್ಲ, ನಾವು ಹೆಲ್ದಿಯಾಗಿರ್ಬೇಕು ಅಂದರೆ ವಾಕ್ ಬೇಕೇ ಬೇಕು. ಜೊತೆಗೆ ನಾನು ಮಾರ್ನಿಂಗ್ ಬಿಸಿನೀರು ಕುಡದೆ ಕುಡಿತೀನಿ, ಅದ್ರ ಜೊತೆಗೆ ನೆಕ್ಸ್ಟು ರೈಸ್ ಐಟಮನ್ನು ನಾನು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಮಧ್ಯಾಹ್ನ ನೈಟ್ ಅಂತೂ ನಾನು ರೈಸ್ ತಿನ್ನೋದೇ ಇಲ್ಲ, ಮಧ್ಯಾಹ್ನ ಎಷ್ಟು ತಿಂತೀನೋ ಅಷ್ಟೇ ರೈಸು. ನಾವು ಹೆಚ್ಚಾಗಿ ಚಪಾತಿನೇ ಮಾಡೋದ್ರಿಂದ
ಏನೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದು ಚಪಾತಿ. ಅದ್ರ ಜೊತೆಗೆ ನಾನು ಜಂಕ್ ಫುಡ್ಸ್ನ ತಿನ್ನಲ್ಲ, ಆಯಿಲಿ ಫುಡ್ಸ್ನ ತಿನ್ನಲ್ಲ. ಅಂದರೆ ದಪ್ಪ ಆಗ್ತೀನಿ ಅಂತಲ್ಲ, ನನಗೆ ಅಷ್ಟೊಂದು ಇಷ್ಟನೂ ಇಲ್ಲ, ತಿಂದ್ರೂ ಸ್ವಲ್ಪ ತಿಂತೀನಿ ಅಷ್ಟೆ. ಹಾಗೆ ಒಳ್ಳೊಳ್ಳೆ ಸೀಸನಲ್ ಫ್ರೂಟ್ಸ್ನ ನಾವು ತಿನ್ನಬೇಕು, ಅದು ಕೂಡ ತುಂಬ ಹೆಲ್ದಿ. ಸುಮ್ಮನೆ ಜಂಕ್ ಫುಡ್ಸ್ನ ತಿಂದು ನಮ್ಮ ಹೆಲ್ತನ್ನ ಹಾಳು ಮಾಡ್ಕೋದಕ್ಕಿಂತ ಹಣ್ಣುಗಳನ್ನು ತಿನ್ನಿ. ಆಮೇಲೆ ನೀವು ಕೆಲಸ, ನಾವೇನು ಮಾಡ್ತೀವಿ ಅಡುಗೆ ಮಾಡಬೇಕಾದ್ರೆ ನೀರು ಕುಡಿಯೋದನ್ನು ಮರ್ತು ಬಿಡ್ತೀವಿ. ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾನೆ ಒಂದು ಗ್ಲಾಸ್ ನೀರು ತಗೋತೀನಿ, ಕುಡಿತೀನಿ, ಮತ್ತೆ ಕೆಲಸ. ಅಂದರೆ ಒಂದು 20 ನಿಮಿಷಕ್ಕೆ ಒಂದು ಸಾರಿ ಆದರೂ ನಾನು ಒಂದು ಗ್ಲಾಸ್ ನೀರು ಕುಡಿದು, ಅದೊಂದು ಅಭ್ಯಾಸ ನನಗೆ. ಆದರೆ ನಿಂತ್ಕೊಂಡು ನೀರು ಕುಡಿಬೇಡಿ, ಕೂತ್ಕೊಂಡೇ ನೀರು ಕುಡೀರಿ. ಒಂದು ಗ್ಲಾಸ್ ನೀರನ್ನು ನಾನು ಮಿಸ್ ಮಾಡಿದೆ, ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆ್ಯನ್ ಅವರ್ಗೆ ಒಂದು ಸಾರಿ ನಾನು ನೀರು ಕುಡದೆ ಕುಡಿತೀನಿ. ನೀರು ಕೂಡ ತುಂಬ ಒಳ್ಳೆಯದು ನಮಗೆ, ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ನೀರು ತುಂಬ ಕುಡಿಬೇಕು. ನೀವು ಮಲ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಬಿಸಿ ಬಿಸಿ ನೀರಿನ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು, ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆ ಹೆಲ್ದಿ ಕೂಡ ಅಂತಲೂ ಹೇಳ್ಬೋದು. ಡಯಟ್ ಅಂದರೆ ನಾನೇನು ಊಟ ಕಮ್ಮಿ ತಿನ್ನಲ್ಲ, ಏನೂ ಇಲ್ಲ, ಒಟ್ಟಿನಲ್ಲಿ ಇಷ್ಟೇ ನನ್ನ ಸ್ಮಾಲ್ ರುಟೀನ್ ಅಂತ ಹೇಳ್ಬೋದು. ನಾವು ಸಣ್ಣ ಆಗಬೇಕು ಅಂತ ಊಟ ಎಲ್ಲ ಬಿಡಬೇಡಿ, ಯಾಕಂದರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಚೆನ್ನಾಗಿ ತಿನ್ನಿ, ಆದರೆ ಲಿಮಿಟೆಡ್ ಆಗಿ ತಿನ್ನಿ. ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಅಷ್ಟೇ, ಅದೇ ಮೇನ್ ರೀಸನ್. ಏನಂದರೆ ನಾವು ಈಗ ಚೆನ್ನಾಗಿ ವಾಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಅಡುಗೆಗೆ ಮಾಡಬೇಕು ಮಾತ್ರ ಚೆನ್ನಾಗಿ ಎಣ್ಣೆ ಹಾಕ್ತೀವಿ, ಜೊತೆಗೆ ಬೋಂಡಾ ಬಜ್ಜಿ ಅಂತ ತಿಂದುಬಿಡ್ತೀವಿ. ಅದಕ್ಕಿಂತ ಸ್ವಲ್ಪ ಲಿಮಿಟೆಡ್ ಆಗಿ ತಿಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರ್ಬೋದು. ಹಾಗೆ ಮೇಘಾ ವ್ಲಾಗ್ಸ್ ಅವ್ರು ಕೇಳಿದ್ರು ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ, ನಾನು ಆಗಲೇ ಅದನ್ನು ಆನ್ಸರ್ ಹೇಳೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಷ್ಟೇ, ಇನ್ನು ಡೀಟೇಲಾಗಿ ಏನೂ ಹೇಳೋಕ್ಕಾಗಲ್ಲ, ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಯೂ ಆ್ಯಂಡ್ ಎ ಸೆಷನ್ನ ಇಲ್ಲಿಗೆ ಮುಗಿಸ್ತೀನಿ. ನೀವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಕರೆಕ್ಟಾಗಿರೋ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಬೋರ್ ಆಗಬಾರ್ದು ಅಂತ ನಾನು ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ಆನ್ಸರ್ ಹೇಳಿದ್ದೀನಿ. ಇವತ್ತಿನ ಕ್ಯೂ ಆ್ಯಂಡ್ ಎ ಸೆಷನ್ ಹೇಗಿತ್ತು ಅಂತ ಮರೀದ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ನನ್ನ ವೀಡಿಯೋಸ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ಕೋತೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಾಗ. ಎಲ್ರಿಗೂ ನಮಸ್ಕಾರ.